investigations were started much before that. Now I met him. He said, "Sir, Mr. Mote is the mother of all frauds, for which the chairman is the committee, for which the reasons the committee is constituted. The whole gambit of the land grabbing, the illegal land conversions, everything is." There are three kinds of violations. Firstly, the CSM sent rules was not the enclosed body, they have misused it. Second thing is, layout is not approved from the concerned authority. Third thing is, they have purchased agricultural land. Without conversion, they have formed the layout. You mean to say all the major sir, general speaking. Major problems in layouts, some of the layouts. Now, sir? Okay. The information, the newspapers, what is printed today will go to dustbin. The information what is pasted on the website can be accessed by all over the world. And we are so diligent to filter the unwanted stuffs because we do not want to divulge into unwanted material. The investigations are taken up to see how the justice system is working in India. Because the parliament legislatures were not touched, the ministers were not touched. Though in part of it, other side becomes the law or the law protector, the government. So ultimately we are focused is what, how the judgments are being taken. Judgments. Now what advocate argues, what he does not argue, becomes secondary. Because judgment is, the justice is omniscient. He has to apply his mind. ಈಗ ನಾವು ವಿವಿಧ ಇಲಾಖೆಗಳಿಂದ ಕಲೆಕ್ಟ್ ಈಗ ನಮಗೆ ಬಂದು ಸರ್ ಅಂತ ಮಾಹಿತಿ ಬೇಕಾದ್ರೆ 13,614 ಎಕರೆ 32 ಗಂಟೆ ಸರ್ 13,614 ಸರ್ 32 ಗಂಟೆ ಅದರ ಮೌಲ್ಯ 27,372.75 ಕೋಟಿ ರೂಪಾಯಿ ಅಂದ್ರೆ 28,000 ಕೋಟಿ ಅಂದ್ರೆ ಇದು ನೋಂದಣಿ ಇಲಾಖೆಯ ಮಾರ್ಗದರ್ಶಕ ಮೌಲ್ಯ ಸರ್ ಇಂಡೆಕ್ಸ್ ವ್ಯಾಲ್ಯೂ ಆಫ್ ದಿ ರಿಜಿಸ್ಟ್ರೇಷನ್ ಗೈಡೆನ್ಸ್ ವ್ಯಾಲ್ಯೂ ಬಟ್ ಮಾರ್ಕೆಟ್ ವ್ಯಾಲ್ಯೂ ಮೋರ್ ದನ್ ಡಬಲ್ ಮೋರ್ ದನ್ 27 ಇಂಟು 2 ಹಾಕಿದ್ರೆ ಮೋರ್ ದನ್ 54-55 ಕ್ರೋರ್ಸ್ 57,000 ಕ್ರೋರ್ಸ್ ಇಂಟು 2 ಅದು ಇದು ನೋಂದಣಿ ಇಲಾಖೆಯ ಮಾರ್ಕೆಟ್ ರೇಟ್ ಪ್ರಕಾರ 56,000 ಕ್ರೋರ್ಸ್ ರುಪೀಸ್ ಆಗುತ್ತೆ ರಫ್ಲಿ ಈಗ ಮೊನ್ನೆ 18th 2 ಎಕರೆನ ಮಾರಾಟ ಮಾಡಿದ್ರು ಹಾರಾಜ್ ಮಾಡಿದ್ರು ರೆವಿನ್ಯೂ ಇಲಾಖೆ ಸರ್ ಅದು 9,37,00,000 ಹೋಯ್ತು ಆ ಲೆಕ್ಕದಲ್ಲಿ ಹಾಕಿದ್ರೆ ಆ ಲೆಕ್ಕದಲ್ಲಿ ಹಾಕಿಲ್ಲ ನಾವು ಹೌದು ಇನ್ನೂ ನಾವು ಕಡಿಮೆ ಹಾಕೊಂಡ್ರಿ ಬಿಕಾಸ್ ಇಟ್ ಡಿಪೆಂಡ್ಸ್ ಅಪಾನ್ ದ ಲೊಕೇಶನ್ ಆಫ್ ಯರ್ ಲ್ಯಾಂಡ್ ಲೊಕೇಶನ್ ಅದರ ಥಿಂಗ್ಸ್ ಹೌದು ಇದರಲ್ಲಿ ಮತ್ತೊಂದು ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ ಬೆಂಗಳೂರು ನಗರ ಭೂಗಳಿಗೆ ಸ್ವರ್ಗ ಆಗಿದೆ ಅಂತ ನಿಜ ಸರ್ ಇಟ್ಸ್ ಎ ಹೆವನ್ ಫಾರ್ ಲ್ಯಾಂಡ್ ಗ್ರ್ಯಾಬರ್ಸ್ ಅಂಡ್ ಲ್ಯಾಂಡ್ ಮಾಫಿಯಾ ಪರ್ಸನ್ ಕಾರಣ ಬೇರೆ ರಾಜ್ಯದವರು ಕೂಡ ಇಲ್ಲಿ ಬರ್ತಾ ಇದ್ದಾರೆ ಭೂ ಕಬಳಿಕೆ ಮಾಡಲಿಕ್ಕೆ ಬೇರೆ ರಾಜ್ಯಗಳಲ್ಲಿ ಬೇರೆ ರಾಜ್ಯಗಳ ರಾಜಧಾನಿಗಳಲ್ಲಿ ಭೂ ಕಬಳಿಕೆಯನ್ನ ಒಂದು ಕಂಟ್ರೋಲ್ ಮಾಡಲಿಕ್ಕೆ ಸ್ವಲ್ಪ ಪರಿಣಾಮಕಾರಿಯಾಗಿ ಕೆಲಸ ಮಾಡಿ ಹೌದು ಫಾರ್ ಎಕ್ಸಾಂಪಲ್ ಆಂಧ್ರಪ್ರದೇಶದಲ್ಲಿ ಲ್ಯಾಂಡ್ ಗ್ರ್ಯಾಬರ್ಸ್ ಪ್ರೈವೇಷನ್ ಆಕ್ಟ್ ಅಂತ ಇದೆ ಇಲ್ಲಿ ನಮಗೆ ಒಂದು ಪೂರ್ಣ ಸ್ವಾತಂತ್ರ್ಯ ಮತ್ತು ರಕ್ಷಣೆ ಇದೆ ಭೂ ಕಬಳಿಕೆಗೆ ಹೌದು ಜಡ್ಜ್ಮೆಂಟ್ಸ್ ಇದಾವೆ ಹಾಗಂತ ತಿಳ್ಕೊಂಡು ಇವರು ಅದನ್ನ ಸ್ವೇಚ್ಛಾಚಾರವಾಗಿ ಪ್ರೊಫೆಷನ್ ಯೋಗ ಮಾಡ್ತಾ ಇದ್ದಾರೆ ಬೆಂಗಳೂರು ನಗರ ಮೊದಲೆಲ್ಲ ಐಟಿ ನಗರ ಉದ್ಯಾನಗಳ ನಗರ ವಿಜ್ಞಾನ ನಗರ ರೇಷ್ಮೆ ನಗರ ಅಂತ ಹೇಳಿ ಹೆಸರಾಗಿ ಬೆಂಗಳೂರಿಗ ಭೂ ಕಬಳಿಕೆ ರಾಜಧಾನಿ ಎಂಬ ಅಪಖ್ಯಾತಿಗೆ ಒಳಗಾಗಿದೆ ಅಂತ ಹೇಳಿದ್ವಿ ಸರ್ ಕೆಲವು ಇಂಪಾರ್ಟೆಂಟ್ ನಾನು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದೀನಿ ಇದರಲ್ಲಿ ಹೌಸಿಂಗ್ ಸೊಸೈಟೀಸ್ ಬಗ್ಗೆ ಹೌಸಿಂಗ್ ಸೊಸೈಟಿ ಸಂಕ್ಷಿಪ್ತ ಅದೇ ಸರ್ ಸಂಕ್ಷಿಪ್ತವಾಗಿ ಪತ್ರಿಕಾ ಹೇಳಿಕೆ ಎಲ್ಲ ಇದು ಇವಾಗ ಇವಾಗ ಏನಾಗಿದೆ ಇವಾಗ ನಮ್ಮ ಹೇಳಿಕೆ ಪ್ರಕಾರ ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಈ ಲೆವೆಲ್ಗೆ ಲ್ಯಾಂಡ್ ಗ್ರಾಬಿಂಗ್ ನಡೀತಾ ಇರಲಿಲ್ಲ ಇಫ್ ಜಡ್ಜಸ್ ಇನ್ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ಎಂಪ್ಲಾಯಿ ಹೌಸಿಂಗ್ ಸೊಸೈಟಿ ಇದೆ ಕೋಆಪರೇಟಿವ್ ಸೊಸೈಟಿ ಇನ್ ದ ಹೈಕೋರ್ಟ್ ಆಫ್ ಕರ್ನಾಟಕ ಅವರು ಜಡ್ಜಸ್ಗೆ ಸೈಟ್ ಕೊಟ್ಟಿರಲಿಲ್ಲ ಈ ಜಡ್ಜಸ್ ಜಜ್ಮೆಂಟ್ಸ್ ಕೊಡ್ತಿರ್ಲಿಲ್ಲ
ಜಜ್ಮೆಂಟ್ಸ್ ಯಾವ ತರ ಜಜ್ಮೆಂಟ್ಸ್ ಈ ಸ್ಲಮ್ ವಿದೌಟ್ ಕನ್ವರ್ಷನ್ ವಿದೌಟ್ ಪ್ಲಾನ್ ಅಪ್ರೂವಲ್ ಆಗೋ ತರದ್ದು ಅವ್ರದೊಂದು ಏನು ಲೇಔಟ್ ಆಗಿದೆ ಅದರಲ್ಲಿ ಏನು ಒಂದು 30-40 ಎಕರೆ ಜಮೀನ್ ಕನ್ವರ್ಷನ್ ಇಲ್ದೇನೆ ಜಮೀನ್ ರಿಜಿಸ್ಟ್ರೇಷನ್ ಇಲ್ದೇನೆ ಅದರಲ್ಲಿ ಸೈಟ್ ಮಾಡಿದ್ದಾರೆ ಹೈಕೋರ್ಟ್ ಲೋನ್ಸ್ ಅಪ್ರೂವ್ ಮಾಡಿದೆ ಬಿಲ್ಡಿಂಗ್ಸ್ ಕಟ್ಟಿದ್ದಾರೆ ಸೊ ಇದು ಒಂದು ಮಾಡೆಲ್ ಆಗಿ ಲಾಗಿಂತ ಜಜ್ಮೆಂಟ್ಸ್ ಮಾಡೆಲ್ ಆದ್ಮೇಲೆ ಅದರ ಪ್ರಕಾರ ನಾವ್ ಹೇಳೋದು ಇದೊಂದೇನು 56,000 ಕೋಟಿದು ಮೌಲ್ಯದೇನು 28,000 ಎಕರೆ ಅಂದಾಜು ಏನು ಇದು ಭೂ ಕಬಳಿಕೆ ಆಗಿದೆ ಅಂತೀವಿ ಉಯಿ ನಾವ್ ಹೇಳೋದಿರ್ಲಿಕ್ಕೆ ಇಷ್ಟೊಂದು ಪರಿಮಿತಿ ಆಗ್ತಿರ್ಲಿಲ್ಲ ಮತ್ತೆ ಇವಾಗ ಇದು ಆಗಿರ್ಲಿಕ್ಕೆ ಅಂದ್ರೆ ಅವ್ರದ್ದು ಜಜ್ಮೆಂಟ್ ಒಂದು ರಕ್ಷಣೆ ಕೊಡ್ತಾ ಇದೆ ಅಂತ ನಾವು ಹೇಳ್ತೇವೆ ತಾವೇನ್ ಹೇಳ್ತೀರ ಸರ್ ಇಲ್ಲ ಅದನ್ನ ನಾವು ಪರಿಶೀಲನೆ ಮಾಡ್ತಾ ಇದ್ವಿ ಒಟ್ಟಿನಲ್ಲಿ ಈ ಗೃಹ ನಿರ್ಮಾಣ ಸಹಕಾರ ಸಂಘಗಳಲ್ಲಿ ಕೆಲವು ಚೆನ್ನಾಗಿ ನಡೆದಿರಬಹುದು ಇನ್ನು ಕೆಲವರಲ್ಲಿ ಬಹಳಷ್ಟು ಮಟ್ಟಿಗೆ ಅಕ್ರಮಗಳು ಅವ್ಯವಹಾರಗಳು ಆಗಿರೋದನ್ನ ನಾವು ಗಮನಿಸಿದ್ವಿ ಈಗಾಗಲೇ ನಾವು ಮಧ್ಯಂತರ ವರದಿಯಲ್ಲಿ ಕೂಡ ಅದನ್ನ ಸಿಫಾರಸ್ ಮಾಡಿದೀವಿ ಸರ್ ಇವಾಗ ಎಲ್ಲೆಲ್ಲಿ ಈ ತರ ಅಕ್ರಮಗಳಾಗಿದ್ದಾವೆ ಲ್ಯಾಂಡ್ ಮಾರಾಟ ಮಾಡಿದ್ದಾರೆ ಆಮೇಲೆ ಪಾರ್ಕ್ ಸಿಎಸ್ಎಸ್ ಮಿಸ್ಯೂಸ್ ಮಾಡಿದ್ದಾರೆ ಬೋಗಸ್ ಮೆಂಬರ್ಸ್ ಗಳಿಗೆ ಸೈಟ್ ಕೊಟ್ಟಿದ್ದಾರೆ ಅದನ್ನ ನಾವು ವಾಪಸ್ ಪಡ್ಕೊಳ್ಬೇಕು ಅಂತ ಕೂಡ ಹೇಳಿ ಇವಾಗ ಈ ಸೊಸೈಟಿನಲ್ಲೂ ಕೂಡ ಒಂದು ಅಬೌಟ್ 867 ಜನ ತಮ್ಮ ಅಸೆಂಬ್ಲಿನಲ್ಲೂ ಕೂಡ ಡಿಬೇಟ್ ಆಯ್ತಿದ್ದು ನಾವು ಯಾವ್ದನ್ನು ಅಸೆಂಬ್ಲಿನಲ್ಲೂ ಕೂಡ ಡಿಬೇಟ್ ಆಗಿರುತ್ತೆ ಡಿಬೇಟ್ ಆಗಿದ್ರಲ್ಲಿ ಡಿಬೇಟ್ ನಾನೇ ಮಾಡಿದ್ದೀನಿ ಹೇಳಿ ಹೌದು ಸರ್ ತಮ್ದು ಇದೆ ಸರ್ ಡಿಬೇಟ್ ನಾನೇ ಟೂರಿಸ್ ಮಾತಾಡಿದ್ದು ಸೊ ನ್ಯಾಯಾಂಗ ಬಡಾವಣೆ ಅವ್ಯವಹಾರ ಕ್ರಮಕ್ಕೆ ಅಂದ್ಬಿಟ್ಟು ಕರ್ನಾಟಕ ರಾಮಸ್ವಾಮಿ ರಫ್ಲಿ ತಾವು ಅಸೆಂಬ್ಲಿನಲ್ಲಿ ಹೇಳಿರೋದು 500 ಚಿಲ್ಲರೆ ಜನ ಇದಾರೆ ಅಂತ ಜಡ್ಜಸ್ ಗಳು ಯಾರು ಇಲ್ಲಿದೆ ನ್ಯಾಯಾಂಗದ ಬಗ್ಗೆ ಮಾತಾಡಿದ್ರೆ ತಪ್ಪು ಎಂಬ ಭಾವನೆ ಇದೆ ಆದ್ರೆ ನ್ಯಾಯಾಲಯದ ಗಣಕೀಕರಣಕ್ಕೆ ಸುವರ್ಣಿಸು ಅಂತ ಇದೆ ಆದ್ರೆ ಇಲ್ಲಿ ನ್ಯಾಯಾಂಗ ಬಡಾವಣೆಯ ವಿವಾದ ಬೇಲೆಯೇ ಇದ್ದು ಹೊಲ ಮೇಲಂತೆ ಆಗಿದೆ ಎಂದು ಮಾಡಿದ್ರು ಅಂತ ಇದೆ ಬಟ್ ಇದು ಬೇಲಿಯದ್ದು ಏನು ಹೊಲ ಇದು ಮಾಡುತ್ತೆ ಅದು ಗವರ್ಮೆಂಟ್ ಆಫೀಸರ್ಗೆ ಅಪ್ಲೈ ಆಗುತ್ತೆ ಬಟ್ ಜಡ್ಜಸ್ ಈ ತರ ಜಜ್ಮೆಂಟ್ಸ್ ನಿಂದ ಮಾಡಿದ್ರೆ ಇದು ಸ್ಟೆಪ್ ಫರ್ದರ್ ಆಗುತ್ತೆ ಅಲ್ಲ ಸರ್ ಆಮೇಲೆ ಇದನ್ನ ಈ ಕೇಸ್ ಇನ್ವೆಸ್ಟಿಗೇಷನ್ ಇವ್ರು ಲೋಕಾಯುಕ್ತ ಮಾಡ್ತಾ ಇದ್ರು ಸರ್ 99ದಲ್ಲಿ ಇಲ್ಲಿ ಟಿಪ್ಪಣಿನಲ್ಲಿ ಅಸೆಂಬ್ಲಿನಲ್ಲಿ ಬಂತು ಯಾಕೆ ವೆಂಕಟಾಚಲ ಅವ್ರ ಕಣ್ಣು ಈ ಕಡೆ ಈ ಲೇಔಟ್ ಕಡೆ ಹೋಗ್ತಾ ಇಲ್ಲ ಈಗಿನ ಲೋಕಾಯುಕ್ತರು ಬಹಳ ಡೈನಾಮಿಕ್ ಎಂಬ ಹೆಸರು ಪಡೆದಿದ್ದಾರೆ ಆದ್ರೆ ನ್ಯಾಯಾಂಗ ಬಡಾವಣೆಯ ಅಕ್ರಮಗಳ ಕುರಿತು ದೂರು ನೀಡಿದ್ದರು ಇಲ್ಲಿಯ ತನಕ ಏಕೆ ತನಿಖೆ ಮಾಡಲು ಮುಂದಾಗಿಲ್ಲ ಎಂದು ಇದು ಮಾಡಿದ್ರು ನಾವೇ ಕಂಪ್ಲೇಂಟ್ ಕಳಿಸಿದ್ರು ಸರ್ ಈ ತರದ ಒಂದು ಸಿಡಿ ಕಂಪ್ಲೇಂಟ್ ಅಗೇನ್ಸ್ಟ್ ಎನ್ ವೆಂಕಟಾಚಲ ಇನ್ಸ್ಟಿಟ್ಯೂಷನಲ್ ಕರಪ್ಷನ್ ಅಂತ ನಮ್ಮೇನು ಕ್ರಿಮಿನಲ್ ಕೇಸ್ ಹಾಕಿದ್ರು ಸರ್ ವೆಂಕಟಾಚಲ ಅವರು ಹಾಕಿದ್ರು ಅದು ಅಕ್ವಿಟ್ ಆಯ್ತು ಅಕ್ವಿಟ್ ಆಗಿ ಕೇಸು ಯಾಕಂದ್ರೆ ಆ ಜಡ್ಜ್ ಯಾರು ಅಕ್ವಿಟ್ ಮಾಡಿದ್ರು ಆ ಜಡ್ಜ್ ಗೊತ್ತಾಯ್ತು ಇದ್ರಲ್ಲಿ ಏನಾದ್ರು ನಾನು ಹೆಚ್ಚು ಕಡಿಮೆ ಮಾಡಿದ್ರೆ ನಾನೇ ಸಿಕ್ಕಾಕೊಳ್ತೇನೆ ಅಂದ್ಬಿಟ್ಟು ಈ ಪಾಸ್ ದಟ್ ಜಡ್ಜ್ಮೆಂಟ್ ಅದರಲ್ಲಿ ಕಂಪ್ಲೇಂಟ್ ಈ ತರ ಕೊಟ್ಟರು ಸರ್ ಇಲ್ಲಿ ನೋಡಿ ಸರ್ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ 99ದಲ್ಲಿ ಬಿಡಿಐ ಬರ್ತದೆ ಸರ್ ಅಲಿಗೇಷನ್ಸ್ ಅಗೇನ್ಸ್ಟ್ ದ ಸೆಕ್ರೆಟರಿ ಆಫ್ ದಟ್ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ಎಂಪ್ಲಾಯೀಸ್ ಹೌಸಿಂಗ್ ಸೊಸೈಟಿ ಕರ್ನಾಟಕ ಹೈಕೋರ್ಟ್ ಬೆಂಗಳೂರು ಅಂದ್ಬಿಟ್ಟು ಬಿಡಿಐ ಬರೆದ್ರು ವಿತ್ ರೆಫರೆನ್ಸ್ ಟು ದಬ್ಜೆಕ್ಟ್ ಯು ಆರ್ ಹಿಯರ್ ಬೈ ರಿಕ್ವೆಸ್ಟೆಡ್ ಟು ಫರ್ನಿಶ್ ದ ಫಾಲೋಯಿಂಗ್ ಡೀಟೇಲ್ಸ್ ಫಾರ್ ದ ಪರ್ಪಸ್ ಆಫ್ ಇನ್ವೆಸ್ಟಿಗೇಷನ್ಸ್